ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಷ್ಟು ದಿನ ಕೋವಿಡ್ ಮುಕ್ತ ಅಂತ ಬೊಬ್ಬೆ ಹೊಡೆದ ತನ್ನ ನಾಗರಿಕರಿಗೆ ಲಸಿಕೆ ಹಾಕಿಸಿಕೊಳ್ಳೋದಕ್ಕೂ ಬಿಡದ ಕಿಮ್ ಜಾಂಗ್ ಉಂಡ್ರಾ ಉತ್ತರ ಕೊರಿಯಾದಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪಿರೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಕೊರೋನಾ ಲಕ್ಷಣ ಬಂದು ಆಸ್ಪತ್ರೆ ಸೇರ್ತಿರೋರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದು ನಾರ್ತ್ ಕೊರಿಯಾ ಈಗ ಕೊರೋನಾ ಹಾಟ್ಸ್ಪಾಟ್ ಆಗಿ ರೂಪುಗೊಳ್ಳೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ಯಾಕಂದ್ರೆ ನಿನ್ನೆ ಒಂದೇ ದಿನ ವಿಪರೀತ ಜ್ವರದಿಂದ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಜನ ಆಸ್ಪತ್ರೆಗೆ ದಾಖಲಾಗಿದ್ದು ಈ ಮೂಲಕ ಕೊರೋನಾ ಪತ್ತೆಯಾದ ನಾಲ್ಕೈದು ದಿನಗಳಲ್ಲಿ ಆಸ್ಪತ್ರೆಗೆ ದಾಖಲಾದವರ ಸಂಖ್ಯೆ ಸುಮಾರು ಹನ್ನೆರಡು ಲಕ್ಷಕ್ಕೆ ಏರಿಕೆಯಾಗಿದೆ ಅಲ್ಲದೆ ಭಾನುವಾರ ಕೂಡ ಸುಮಾರು ಹದಿನೈದು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದು ಕೊರೋನಾ ಶಂಕಿತ ಸಾವುಗಳ ಸಂಖ್ಯೆ ಐವತ್ತಕ್ಕೆ ಏರಿಕೆಯಾಗಿದೆ ಈತ ಕೊರೋನಾ ಈ ಪರಿಹಾರ ಹರಡುತ್ತಿರುವುದಕ್ಕೆ ಬೆರಗಾಗಿರೋ ಕಿಮ್ ಜಾಂಗುನ್ ಇದು ತುಂಬಾ ಸಂಕಷ್ಟದ ಟೈಮ್ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕೊರೋನಾ ಔಷಧಗಳ ತುರ್ತು ಸರಬರಾಜು ಮಾಡೋದಕ್ಕೆ ಸೇನೆಯನ್ನ ಕೂಡ ನಿಯೋಜನೆ ಮಾಡಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಷ್ಟು ದಿನಗಳಿಂದ ಮಾಸ್ಕ್ ನನಗೂ ಸಂಬಂಧವೇ ಇಲ್ಲ ನಾನು ಮಾಸ್ಕ್ ಹಾಕಲ್ಲ ಮಾಸ್ಕ್ ಎಲ್ಲ ನನ್ನಂತವರಿಗೆಲ್ಲ ಅದು ಸಾಮಾನ್ಯ ಜನಕ್ಕೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಕಿಮ್ ಜಾಂಗ್ ಈಗ ತಾನು ನಡೆಸ್ತಾ ಇರೋ ಪ್ರತಿ ಮೀಟಿಂಗ್ ಕೂಡ ಮಾಸ್ಕ್ ಇಲ್ಲದೆ ಹೊರಗಡೆನೆ ಬರ್ತಾ ಇಲ್ಲ ಏನು ಇಷ್ಟೆಲ್ಲ ಕ್ರಮ ಕೈಗೊಂಡ್ರು ಕೊರಿಯಾದಲ್ಲಿ ಕೊರೋನಾ ಚೈನ್ ಬ್ರೇಕ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಉತ್ತರ ಕೊರಿಯಾದಲ್ಲಿ ಕೊರೋನಾ ಟೆಸ್ಟಿಂಗ್ ಕಿಟ್ ಗಳಾಗ್ಲಿ ಉಪಯುಕ್ತ ಔಷಧಗಳಾಗ್ಲಿ ದೊಡ್ಡ ಪ್ರಮಾಣದಲ್ಲಿ ಲಭ್ಯ ಇಲ್ಲ ಈ ರೀತಿ ಪ್ಯಾಂಡಮಿಕ್ ಅಲ್ಲಿ ಬಂದ್ರೆ ಅದನ್ನ ಫೇಸ್ ಮಾಡೋಕೆ ರೆಡಿ ಇಲ್ಲ ಅವರು ಹೀಗಾಗಿ ಗುರುತಿಸಿ ಚಿಕಿತ್ಸೆ ಕೊಡೋದು ತುಂಬ ಕಷ್ಟ ಆಗ್ತಿದೆ ಅಲ್ಲಿ ಇದರ ಬೆನ್ನಲ್ಲೇ ಕಿಮ್ ದೇಶಕ್ಕೆ ದಯಾದಿ ದಕ್ಷಿಣ ಕೊರಿಯಾದಿಂದ ಸಹಾಯ ಹಸ್ತದ ಭರವಸೆ ಸಿಕ್ಕಿದ್ದು ಕೋವಿಡ್ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದೆ ಈ ಬಗ್ಗೆ ಮಾತನಾಡಿರೋ ದಕ್ಷಿಣ ಕೊರಿಯಾದ ಹೊಸ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಅವರು ಒಪ್ಪಿಕೊಂಡ್ರೆ ನಾವು ಅಲ್ಲಿ ಉಂಟಾಗಿರೋ ಕೊರೋನಾ ಸಂಕಷ್ಟವನ್ನು ಪರಿಹಾರ ಮಾಡೋಕೆ ಹೆಲ್ಪ್ ಮಾಡೋಕೆ ರೆಡಿ ಇದ್ದೀವಿ ಲಸಿಕೆ ಬೇಕಾ ಆರೋಗ್ಯ ಸಿಬ್ಬಂದಿ ಬೇಕಾ ಎಲ್ಲ ಸಹಾಯಕ್ಕೂ ರೆಡಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಎರಡೂ ಕೊರಿಯಾಗಳು ಒಂದು ಕಾಲದಲ್ಲಿ ಒಂದೇ ಇದ್ದರೂ ಕೂಡ ಈ ಅಮೆರಿಕ ರಷ್ಯಾದ ಕಿತ್ತಾಟದಿಂದಾಗಿ ಎರಡು ಭಾಗ ಆಗಿ ಒಂದು ಕಡೆ ಈ ರಷ್ಯಾ ಪ್ರಾಯೋಜಿತ ಕಮ್ಯುನಿಸ್ಟ್ರು ಈ ಕಿಮ್ ಜಾಂಗ್ ಉನ್ ಆ್ಯಂಡ್ ಫ್ಯಾಮಿಲಿ ಹೆಸರಿಗೆ ಮಾತ್ರ ಕಮ್ಯುನಿಸ್ಟ್ ಫ್ಯಾಮಿಲಿ ರೂಲ್ ನಡೀತಾ ಇದ್ರೆ ಸೌತ್ ಕೊರಿಯಾ ಅಮೆರಿಕ ಮಾರ್ಗದರ್ಶನದಲ್ಲಿ ಬಂಡವಾಳಶಾಹಿ ರಾಷ್ಟ್ರ ಆಗಿ ಅತ್ಯಂತ ಸಂಪದ್ಭರಿತ ರಾಷ್ಟ್ರ ಆಗಿದೆ ವಿಶ್ವದ ಟಾಪ್ ಜಿ ಡಿ ಪಿಗಳಲ್ಲಿ ಕೊರಿಯನ್ ಜಿ ಡಿ ಪಿ ಕೂಡ ಬರುತ್ತೆ ಟಾಪ್ ಟೆನ್ನಲ್ಲಿ ಅಷ್ಟು ಪವರ್ಫುಲ್ಲಾಗಿ ದಕ್ಷಿಣ ಕೊರಿಯಾ ರೂಪುಗೊಂಡಿದೆ ಹೀಗಾಗಿ ಇವರು ಸಂಪದ್ಭರಿತವಾಗಿದ್ದಾರೆ ಈಗ ತಮ್ಮ ದಾಯಾದಿ ರಾಷ್ಟ್ರಕ್ಕೆ ಕೊರೋನಾ ಬಂದು ಒದ್ದಾಡ್ತಿರ್ಬೇಕಾದ್ರೆ ನಾವು ಸಹಾಯ ಮಾಡೋಕ್ಕೆ ರೆಡಿ ಅಂತ ಹೇಳಿ ತಮ್ಮ ದೊಡ್ಡ ಹೃದಯವನ್ನು ಪ್ರದರ್ಶಿಸೋಕೆ ಮುಂದಾಗಿದ್ದಾರೆ ಅಂದ ಹಾಗೆ ಎರಡೂ ಕೊರಿಯಾಗಳು ಇದು ನಮ್ಮದು ಅಂತಾರೆ ಇವರು ಇದು ನಮ್ಮದು ಅಂತಾರೆ ಅದೆಷ್ಟು ಕೊರಿಯಾ ಒಂದೇ ನಮ್ಮದು ನೀವು ಇಟ್ಕೊಂಡಿದ್ದಾರೆ ಅಂತ ಇವರು ಅವರು ಇಲ್ಲ ನಮ್ಮದು ನೀವು ಇಟ್ಕೊಂಡಿದ್ದೀರಿ ಅಂತ ಸೊ ದಕ್ಷಿಣ ಕೊರಿಯಾದ ಆಡಳಿತಕ್ಕೆ ಉತ್ತರ ಕೊರಿಯಾದ ಜನರ ಮೇಲೆ ಯಾವುದೇ ರೀತಿ ಸಿಟ್ಟಿಲ್ಲ ಯಾವಾಗಲೂ ಮುಕ್ತವಾಗಿ ಅವರನ್ನ ಪ್ರೀತಿಸ್ತಾರೆ ದಕ್ಷಿಣ ಕೊರಿಯಾ ಜನ ಆದರೆ ಉತ್ತರ ಕೊರಿಯಾವನ್ನ ಆಳ್ತಿರೋ ಕಿಮ್ ಫ್ಯಾಮಿಲಿ ಬಗ್ಗೆ ಮಾತ್ರ ಇವ್ರಿಗೆ ದ್ವೇಷ ಇರೋದು ಪಶ್ಚಿಮ ಏಷ್ಯಾದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣದ ನಡುವೆಯೇ ಇಸ್ರೇಲ್ ವಿರುದ್ಧ ನಲ್ಲಿ ಎಪ್ಪತ್ನಾಲ್ಕನೇ ವರ್ಷದ ನಕ್ಬಾಡೆ ಆಚರಣೆಯಾಗಿದೆ ನಕ್ಬಾಡೆ ಅಂದ್ರೆ ಅರಬ್ ಭಾಷೆಯಲ್ಲಿ ಕರಾಳ ದಿನ ಅನ್ನೋ ಅರ್ಥ ಬರುತ್ತೆ ಏನೋ ಈ ವರ್ಷದ ನಕ್ಬಾಡೆ ಅಥವಾ ಕರಾಳ ದಿನವನ್ನ ಇತ್ತೀಚೆಗೆ ಇಸ್ರೇಲ್ನಲ್ಲಿ ಮೃತಪಟ್ಟ ಅಲ್ ಜಜೀರಾ ಸುದ್ದಿವಾಹಿನಿಯ ವರದಿಗಾರ್ತಿ ಶಿರಿನ್ ಅಬು ಅಕಲಹರಿಗೆ ಅರ್ಪಿಸಲಾಗಿದೆ ಹಾಗೆ ಪ್ಯಾಲಿಸ್ತೀನಿಯನ್ನರು ಆಚರಿಸೋ ಈ ನಕ್ಬಾಡೆ ಅಥವಾ ಕರಾಳ ದಿನದ ಹಿಂದೆ ಒಂದು ಹಿಸ್ಟ್ರಿ ಇದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಮೇ ಹದ್ನಾಕನೇ ತಾರೀಕು ಜಗತ್ತಿನ ಎಲ್ಲ ಕಡೆ ಹರಿದು ಹಂಚಿ ಹೋಗಿದ್ದ ಯಹೂದಿಗಳು ಒಂದು ಗೂಡಿ ತಮಗೂ ಕೂಡ ಇಂಡಿಪೆಂಡೆಂಟ್ ಕಂಟ್ರಿ ಬೇಕು ಅಂತ ಪೂರ್ವಜರ ನೆಲೆಯಾಗಿದ್ದ ಜೆರುಸಲೇಮ್ಗೆ ಬಂದು ಇಸ್ರೇಲ್ ಅಂತ ನಾಮಕರಣ ಮಾಡಿ ಸ್ವತಂತ್ರ ದೇಶವನ್ನು ಘೋಷಿಸಿಕೊಂಡ್ರು ಇದಕ್ಕೂ ಮುಂಚೆ ಜೆರುಸಲೇಮ್ ಸೇರಿದಂತೆ ಇವತ್ತಿನ ಇಡೀ ಇಸ್ರೇಲನ್ನು ಕೂಡ ಪ್ಯಾಲೆಸ್ತೇನ್ ಅಂತಲೇ ಕರೆಯಲಾಗ್ತಾ ಇತ್ತು ಇದನ್ನು ಯಹೂದಿಗಳ ಕೈಗೆ ವಾಪಸ್ ಮಾಡೋದಕ್ಕೆ ಬ್ರಿಟನ್ ಸೇರಿದಂತೆ ಹಲವಾರು ರಾಷ್ಟ್ರಗಳು ಯಹೂದಿಗಳ ಬೆನ್ನಿಗೆ ನಿಂತಿದ್ದ ಇದರ ಪರಿಣಾಮವಾಗಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಪಡೆಗಳ ನಡುವೆ ಸಂಘರ್ಷ ಆಗಿ ಇಸ್ರೇಲ್ ಇದರಲ್ಲಿ ಮೇಲುಗೈ ಸಾಧಿಸ್ತು ಈ ವೇಳೆ ಅಲ್ಲಿ ನೆಲೆಸಿದ ಮುಸ್ಲಿಮರನ್ನ ಬೇರೆ ಕಡೆಗೆ ಬಲವಂತವಾಗಿ ಸ್ಥಳಾಂತರ ಮಾಡ್ಲಾಗುತ್ತೆ ಗಡಿಪಾರು ಮಾಡ್ಲಾಗತ್ತೆ ಇವರಲ್ಲಿ ಹೆಚ್ಚಿನ ಜನ ಉತ್ತರ ಪ್ಯಾಲೆಸ್ತೀನ್ ಅಲ್ಲಿ ಆಶ್ರಯ ಪಡಿತಾರೆ ಅಂದ್ರೆ ಇಂದು ಉಳ್ಕೊಂಡಿರೋ ಪ್ಯಾಲೆಸ್ತೀನ್ ನಲ್ಲಿ ಈ ಘರ್ಷಣೆಯಲ್ಲಿ ಸುಮಾರು ಏಳು ಲಕ್ಷದ ಐವತ್ತು ಸಾವಿರ ಜನ ಆಶ್ರಯವನ್ನ ಕಳ್ಕೊಂಡ್ರು ಹದಿನೈದು ಸಾವಿರ ಜನ ಪ್ರಾಣ ಕಳ್ಕೊಂಡ್ರು ಅಂತ ಪ್ಯಾಲೆಸ್ತೀನ್ ಆರೋಪ ಮಾಡಿತ್ತು ಏನು ಯಹೂದಿ ಹಾಗೂ ಮುಸ್ಲಿಮರ ನಡುವೆ ನಡೆದ ಈ ಸಂಘರ್ಷಕ್ಕೆ ಅಂದಿನ ಮುಸ್ಲಿಂ ರಾಷ್ಟ್ರಗಳೆಲ್ಲ ಇಸ್ರೇಲ್ ವಿರುದ್ಧ ಭಾರಿ ವಿರೋಧ ವ್ಯಕ್ತಪಡಿಸಿದ್ವು ಎಷ್ಟರ ಮಟ್ಟಿಗೆ ಅಂದರೆ ಮುಸ್ಲಿಂ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಇಸ್ರೇಲ್ ಮೇಲೆ ಮೇಲಿಂದ ಮೇಲೆ ಯುದ್ಧವನ್ನೇ ಮಾಡಿಬಿಟ್ವು ಹಾಗಿದ್ರೂ ಕೂಡ ಇಸ್ರೇಲ್ ಅದೆಲ್ಲದರಲ್ಲೂ ಕೂಡ ಜಯ ಸಾಧಿಸ್ತಾನೆ ಬಂತು ಅಲ್ಲದೆ ಸಲ ನಡೆದ ಯುದ್ಧದಲ್ಲೂ ಕೂಡ ಶತ್ರು ರಾಷ್ಟ್ರಗಳ ಜಾಗವನ್ನ ಇವರೇ ವಶಪಡಿಸ್ಕೊಳ್ತಾ ಹೋದರು ಇಸ್ರೇಲ್ನವರು ತನ್ನ ಭೂಪಟವನ್ನು ದೊಡ್ಡ ಮಾಡ್ಕೊಳ್ತಾ ಹೋಯಿತು ಇಸ್ರೇಲ್ ಹೀಗಾಗಿ ಇಂದಿಗೂ ಕೂಡ ಇಸ್ರೇಲ್ ಹಾಗೂ ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಅಷ್ಟೊಂದು ಪೂರ್ಣ ಪ್ರಮಾಣದಲ್ಲಿ ಸಂಬಂಧ ಸೆಟ್ ಆಗಿಲ್ಲ ಈ ಗಲ್ಫ್ ರಾಷ್ಟ್ರಗಳು ಸುಮಾರಷ್ಟು ಈ ಸೌದಿ ಯು ಎ ಇ ನಿಧಾನಕ್ಕೆ ಗುಪ್ತವಾಗಿ ಕೆಲವರು ಓಪನ್ ಆಗಿ ಕೆಲವರು ಗುಪ್ತವಾಗಿ ಇಸ್ರೇಲ್ ಜೊತೆ ಸಂಬಂಧವನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಟರ್ಕಿ ಕೂಡ ಈಗ ನೈಸಾಗಿ ಒಳಗಿನೊಳಗೆ ಇಸ್ರೇಲ್ ಜೊತೆ ಸರಿ ಮಾಡ್ಕೊಳ್ತಾ ಇದೆ ಆದರೆ ಬಾಯ್ಬಿಟ್ಟಿವರು ಯಾರು ಕೂಡ ಇಸ್ರೇಲ್ ಜೊತೆ ನಾವು ಚೆನ್ನಾಗಿದ್ದೀವಿ ನಮ್ಮ ಫ್ರೆಂಡು ಅಂತ ಹೇಳ್ತಾ ಇಲ್ಲ ವಿಶೇಷವಾಗಿ ಪಾಕಿಸ್ತಾನ ಅಂತೂ ಇಸ್ರೇಲ್ನ ಇವತ್ತಿಗೂ ಶತ್ರು ರಾಷ್ಟ್ರ ಅಂತಲೇ ಕನ್ಸಿಡರ್ ಮಾಡುತ್ತೆ ಯಾವ ಮಟ್ಟದಂದ್ರೆ ಪಾಕಿಸ್ತಾನ ಅಂತೂ ತನ್ನ ಪಾಸ್ಪೋರ್ಟ್ ಮೇಲೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಹೋಗಬಹುದು ಆದರೆ ಇಸ್ರೇಲ್ ಒಂದು ಕಡೆಗೆ ಪಾಸ್ಪೋರ್ಟ್ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತಲೇ ಪ್ರಿಂಟ್ ಮಾಡಿದೆ ಯಾಕಂದ್ರೆ ಇಸ್ರೇಲ್ ಒಂದು ಪ್ರತ್ಯೇಕ ದೇಶ ಅಲ್ಲ ಅಂತ ಪಾಕಿಸ್ತಾನದ ವಾದ ಇವತ್ತಿಗೂ ಕೂಡ ಸೊ ಈ ರೀತಿ ಈ ಇಸ್ರೇಲ್ಗೂ ಒಂದಷ್ಟು ಇಸ್ಲಾಮಿಕ್ ರಾಷ್ಟ್ರಗಳಿಗೂ ಆಗ ಬರಲ್ಲ ಇತ್ತೀಚೆಗೆ ಪರಿಸ್ಥಿತಿ ನಿಧಾನಕ್ಕೆ ಬದಲಾಗ್ತಿದ್ರು ಕೂಡ ಓವರ್ ಆಲ್ ಹಾಗೆ ಏನು ಕೂಡ ವಾತಾವರಣ ಇದೆ ಹೀಗಾಗಿ ಆ ಘಟನೆಯ ನೆನಪಿನ ಕಾರಣಕ್ಕೆ ಅದನ್ನು ನೆನಪಿಸ್ಕೊಳ್ಳಿಕ್ಕೋಸ್ಕರ ಪ್ಯಾಲೆಸ್ತೀನ್ ಜನ ಪ್ರತಿ ವರ್ಷದ ಮೇ ಹದ್ನೈದರ ಕರಾಳ ದಿನ ನಕ್ಬಾಡೆ ಅಂತ ಆಚರಣೆ ಮಾಡ್ತಾರೆ ಭಾರತ ಹೇಳಿರೋ ಗೋಧಿ ರಫ್ತಿನ ನಿರ್ಬಂಧ ನಮ್ಮ ಗೋಧಿ ಆಮದು ಮಾಡಿಕೊಳ್ಳುವ ಒಪ್ಪಂದಕ್ಕೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಈಜಿಪ್ಟ್ ಹೇಳಿದೆ ಈ ಬಗ್ಗೆ ಮಾತನಾಡಿರೋ ಈಜಿಪ್ಟ್ನ ಪೂರೈಕೆ ಸಚಿವ ಅಲಿ ಮುಸಲಿ ಭಾರತ ಹಾಗೂ ನಮ್ಮ ನಡುವೆ ಗೋಧಿ ವ್ಯಾಪಾರದ ಬಗ್ಗೆ ಮಾತುಕತೆ ನಡೆಸಿದೆ ಭಾರತ ಈಗ ಕೈಗೊಂಡಿರೋ ಕ್ರಮದಿಂದ ಭಾರತ ನಮಗೆ ವಿನಾಯಿತಿ ನೀಡುತ್ತೆ ನಮಗದು ಅನ್ವಯ ಆಗಲ್ಲ ಅಂತ ಹೇಳಿದ್ದಾರೆ ಹಾಗೆ ಈಜಿಪ್ಟ್ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಗೋಧಿಯನ್ನು ಆಮದು ಮಾಡಿಕೊಳ್ಳೋ ರಾಷ್ಟ್ರ ಅದರಲ್ಲೂ ಹೆಚ್ಚಿನ ಭಾಗವನ್ನು ಅದು ಯುಕ್ರೇನ್ ಮತ್ತು ರಷ್ಯಾದಿಂದ ತರಿಸಿಕೊಳ್ತಾ ಇತ್ತು ಆದರೆ ಈಗ ರಷ್ಯಾ ಯುಕ್ರೇನ್ ಹೊಡೆದಾಡ್ಗೊಳ್ತಿದ್ದಾರೆ ಹೀಗಾಗಿ ಬೆಲೆ ಹೆಚ್ಚಾಗ್ತಾ ಇದೆ ಹಾಗೂ ಗೋಧಿ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ ಸರಬರಾಜು ಆಗ್ತಾ ಇದ್ದ ಕಪ್ಪು ಸಮುದ್ರದ ದಾರಿಯಲ್ಲೂ ಕೂಡ ಅಡಚಣೆ ಆಗ್ತಾ ಇದೆ ಈಜಿಪ್ಟ್ಗೆ ಗೋಧಿ ಸಂಕಷ್ಟ ಎದುರಾಗಿದೆ ಇನ್ನು ಇದೇ ಟೈಮ್ನಲ್ಲಿ ಜಗತ್ತಿನ ಎರಡನೇ ಅತಿದೊಡ್ಡ ಗೋಧಿ ಉತ್ಪಾದಕ ರಾಷ್ಟ್ರವಾದ ಭಾರತ ತನ್ನ ರಫ್ತಿನ ಮೇಲೆ ಇತ್ತೀಚಿಗಷ್ಟೇ ನಿರ್ಬಂಧ ಹೇರಿತು ಆಂತರಿಕ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕದಲ್ಲಿ ಮತ್ತೆ ಗುಂಡಿನ ಶಬ್ದ ಇಲ್ಲಿ ಡೈಲಿ ಕೇಳಿ ಬರ್ತಾನೆ ಇರುತ್ತೆ ಲಾಸ್ ಏಂಜಲೀಸ್ ಬಳಿಯ ಚರ್ಚ್ ಒಂದರಲ್ಲಿ ಗುಂಡಿನ ದಾಳಿಯಾಗಿದ್ದು ಒಬ್ಬರು ಮೃತಪಟ್ಟಿದ್ದಾರೆ ದಾಳಿಗೆ ಸಂಬಂಧಪಟ್ಟ ಹಾಗೆ ಒಬ್ಬನನ್ನ ಅರೆಸ್ಟ್ ಮಾಡಿದ್ದು ಶಸ್ತ್ರಾಸ್ತ್ರಗಳನ್ನ ಸೀಜ್ ಮಾಡಲಾಗಿದೆ ಹಾಗೆ ನಿನ್ನೆಷ್ಟೇ ನ್ಯೂಯಾರ್ಕ್ ನಗರ ಬಫಲೋದ ಸೂಪರ್ ಮಾರ್ಕೆಟ್ನಲ್ಲಿ ಹದಿನೆಂಟು ವರ್ಷದ ಒಬ್ಬ ವ್ಯಕ್ತಿ ಭೀಕರ ಗುಂಡಿನ ದಾಳಿ ನಡೆಸಿ ಹತ್ತು ಮಂದಿಯ ಸಾವಿಗೆ ಕಾರಣ ಆಗಿದ್ದ ಅದರ ಬೆನ್ನಲ್ಲೇ ಈ ಘಟನೆ ಉಂಟಾಗಿದೆ ಏನು ನಿನ್ನೆ ನಡೆದ ಘಟನೆಗೆ ಸಂಬಂಧಪಟ್ಟ ಹಾಗೆ ನ್ಯೂಯಾರ್ಕ್ನ ಬಫ್ಲೋಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹಾಗೆ ಫಸ್ಟ್ ಲೇಡಿ ಜಿಲ್ ಬೈಡನ್ ಹೋಗಿ ಸಾಂತ್ವನ ಹೇಳ್ತಾರೆ ಅಂತ ಕೂಡ ವೈಟ್ ಹೌಸ್ ಮಾಹಿತಿ ನೀಡಿದೆ ಏನೋ ಘಟನೆ ಬಗ್ಗೆ ಮಾತನಾಡಿರುವ ಬೈಡನ್ ಬಫ್ಲೋದಲ್ಲಿ ನಡೆದ ಜನಾಂಗೀಯ ಪ್ರೇರಿತ ದಾಳಿ ರಾಷ್ಟ್ರದ ರಚನೆಗೆ ದೇಶದ ಅಸ್ತಿತ್ವಕ್ಕೆ ತುಂಬಾ ಅಸಹ್ಯಕರ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ರಷ್ಯಾ ಭಯದಿಂದ ನ್ಯಾಟೋ ಸೇರೋಕೆ ಮುಂದಾಗಿರೋ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಬೇಡಿಕೆಗೆ ಟರ್ಕಿ ರಿಯಾಕ್ಟ್ ಮಾಡಿದೆ ಟರ್ಕಿ ಫಾರಿನ್ ಮಿನಿಸ್ಟರ್ ಕಾವ್ ಸೋಗ್ಲು ಮಾತನಾಡಿದ್ದು ಎರಡು ದೇಶಗಳ ನ್ಯಾಟೋ ಮೆಂಬರ್ಶಿಪ್ಗೆ ಒಪ್ಪಿಗೆ ನೀಡೋಕೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ತಮ್ಮ ತಮ್ಮ ದೇಶಗಳಲ್ಲಿ ಭಯೋತ್ಪಾದಕರನ್ನು ಬೆಂಬಲಿಸುವುದನ್ನು ನಿಲ್ಲಿಸಬೇಕು ಸ್ಪಷ್ಟ ಭದ್ರತಾ ಖಾತ್ರಿಯನ್ನು ಕೊಡಬೇಕು ಹಾಗೂ ಟರ್ಕಿ ಮೇಲಿರೋ ರಫ್ತು ನಿಷೇಧವನ್ನು ತೆಗೆದು ಹಾಕಬೇಕು ಅಂತ ಆಗ್ರಹ ಮಾಡಿದ್ದಾರೆ ಅಂದಾಗೆ ಯಾವುದೇ ರಾಷ್ಟ್ರ ನ್ಯಾಟೋ ಸೇರಬೇಕು ಈ ನಾರ್ತ್ ಅಟ್ಲಾಂಟಿಕ್ ರಾಷ್ಟ್ರಗಳು ಸೇರ್ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ಕೂಡ ಒಪ್ಪಿಗೆಯನ್ನು ಕೊಡಬೇಕು ಟರ್ಕಿ ನ್ಯಾಟೋ ಮೆಂಬರ್ ಕಂಟ್ರಿ ಟರ್ಕಿ ಭಯೋತ್ಪಾದಕ ಗುಂಪು ಅಂತ ಪರಿಗಣಿಸುತ್ತೆ ಒಂದಷ್ಟು ಕುರ್ದಿಶಿ ಗುಂಪನ್ನ ಬೇರೆ ಬೇರೆ ಜನರನ್ನ ಆ ಗುಂಪಿಗೆ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಸಪೋರ್ಟ್ ಮಾಡಿ ಜಾಗ ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅವರ ನ್ಯಾಟೋ ಮೆಂಬರ್ಶಿಪ್ಗೆ ಟರ್ಕಿ ಕಡ್ಡಿ ಹಾಕ್ತಾ ಇದೆ ಈಗ ಯುಕ್ರೇನ್ ಮೇಲೆ ಮುಗಿಬಿದ್ದಿರೋ ರಷ್ಯಾ ತನ್ನ ದಾಳಿಯ ವೇಳೆ ಸಣ್ಣ ಎಡವಟನ್ನ ಮಾಡಿಕೊಂಡಿದೆ ದಾಳಿ ಆರಂಭ ಮಾಡಿದ ಕೆಲವೇ ದಿನಗಳಲ್ಲಿ ಯುಕ್ರೇನ್ನ ಡೆಮಿ ಡ್ಯೂವ್ ನಗರದಲ್ಲಿ ಅಣೆಕಟ್ಟಿನ ಮೇಲೂ ಕೂಡ ರಷ್ಯಾ ದಾಳಿ ಮಾಡಿತ್ತು ಇದರಿಂದ ಇರ್ಪಿನ್ ನದಿಯ ನೀರು ಪಕ್ಕದಲ್ಲಿದ್ದ ಹಳ್ಳಿಗೆ ಹರಿದು ಹೊಲ ಗದ್ದೆಗಳನ್ನು ಮುಳುಗಿಸಿಬಿಟ್ಟಿತ್ತು ಈಗ ಆ ಪ್ರದೇಶ ಒಂದು ರೀತಿ ಕುಸಿಯೋ ಜೌಗು ನೆಲದ ರೀತಿ ಆಗೋಗಿದೆ ಆದರೆ ಈಗ ರಷ್ಯಾ ಪಡೆಗಳಿಗೆ ಆ ಹಳ್ಳಿಯನ್ನ ವಶಕ್ಕೆ ಪಡೆಯೋಕೆ ಆಗ್ತಾ ಇಲ್ಲ ಜಲ ದಿಗ್ಬಂಧನ ಆಗಿ ಹೋಗಿದೆ ಈ ಬಗ್ಗೆ ಮಾತನಾಡಿರುವ ಹಳ್ಳಿಯ ಜನ ಇದೊಂದು ಯೋಗ್ಯವಾದ ತ್ಯಾಗ ಓಕೆ ನಮ್ದು ಹೋಯ್ತು ಅಣೆಕಟ್ಟೆಲ್ಲ ಹಾಳಾಯ್ತು ಇರ್ಲಿ ಬಿಡಿ ರಷ್ಯನ್ಸ್ ಬ್ಲಾಕ್ ಮಾಡ್ತಾ ಇದು ಒಳ್ಳೆಯದೇ ಅಂತ ಹೇಳ್ತಾ ಇದ್ದಾರೆ ಇಡೀ ವಿಶ್ವದಲ್ಲಿ ಕೊರೋನಾ ಶಾಂತವಾಗೋ ಹೊತ್ತಿಗೆ ಚೀನಾಗೆ ಕೊರೋನಾ ಹೊಡ್ತಾ ಶುರುವಾಗಿದೆ ಚೀನಾದಲ್ಲಿ ಈಗ ರಿಟೇಲ್ ಮಾರಾಟ ದೊಡ್ಡ ಪ್ರಮಾಣದಲ್ಲಿ ಕುಸ್ತು ಹೋಗಿದೆ ಅಧಿಕೃತ ಮಾಹಿತಿ ಪ್ರಕಾರ ಕಾರ್ಖಾನೆಗಳ ಉತ್ಪಾದನಾ ಮಟ್ಟ ಕೂಡ ಕುಸ್ತು ಹೋಗಿದ್ದು ರಿಟೇಲ್ ವ್ಯಾಪಾರ ಎರಡು ವರ್ಷಗಳಲ್ಲೇ ಅತ್ಯಂತ ಕನಿಷ್ಠ ಮಟ್ಟವನ್ನು ತಲುಪಿದೆ ಚೀನಾದ ಝೀರೋ ಕೊರೋನಾ ನೀತಿ ಅದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಏನೋ ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರೋ ಚೀನಾ ಕಟ್ಟುನಿಟ್ಟಾದ ಕೊರೋನಾ ಕ್ರಮಗಳೊಂದಿಗೆ ಅಲ್ಲೆಲ್ಲ ಕಡೆ ನಿರ್ಬಂಧಗಳನ್ನು ವಿಧಿಸಿದೆ ಜನಕ್ಕೆ ಉಸಿರಾಡಕ ಬಿಡ್ತಾ ಇಲ್ಲ ಇದರಿಂದಾಗಿ ದೇಶದ ಪ್ರಮುಖ ವ್ಯಾಪಾರ ಕೇಂದ್ರವಾದ ಶಾಂಘೈ ಸೇರಿದಂತೆ ಹಲವು ನಗರಗಳನ್ನು ಬಂದ್ ಮಾಡಿಟ್ಟಿದೆ ಉಸಿರುಗಟ್ಟಿಸಿ ಇದರ ಪರಿಣಾಮ ಸದ್ಯಕ್ಕೆ ಚೀನಾದ ಒಳಗಡೆ ಮಾತ್ರ ವ್ಯಾಪಾರ ಉಸಿರುಗಡ್ತಾ ಇದೆ ಇದೇ ರೀತಿ ಚೀನಾದಲ್ಲಿ ಔಟ್ಪುಟ್ ಕಮ್ಮಿ ಆಗ್ತಾ ಹೋದರೆ ಚೀನಾ ಒಂದು ಅಂತಾರಾಷ್ಟ್ರೀಯವಾಗಿ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡುವ ರಾಷ್ಟ್ರ ಆಗೋ ರಫ್ತು ಸಾಮಗ್ರಿಗಳ ಮೇಲೆ ತುಂಬಾ ದೇಶಗಳು ಡಿಪೆಂಡ್ ಆಗಿವೆ ಅಂತಾರಾಷ್ಟ್ರೀಯವಾಗೂ ಕೂಡ ಸಪ್ಲೈ ಚೈನ್ ಮೇಲೆ ಪೂರೈಕೆ ಸರಪಳಿ ಮೇಲೆ ಪೆಟ್ಟಾಗುತ್ತೆ ಚೀನಾದ ಈ ನೀತಿಯಿಂದ ಹೋಗ್ತಾ ಹೋಗ್ತಾ ಅಂತ ಈಗ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಏನೋ ಪಾಕಿಸ್ತಾನದ ಪೇಶಾವರದಲ್ಲಿ ನಿನ್ನೆ ನಡೆದ ಇಬ್ಬರು ಸಿಖ್ ವ್ಯಕ್ತಿಗಳ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಭಾರತ ತೀವ್ರ ಅಸಮಾಧಾನ ಹೊರಹಾಕಿದೆ ಪಾಕಿಸ್ತಾನದಲ್ಲಿ ಇಂತಹ ಘಟನೆ ಆಗಿರುವುದು ಇದೇ ಮೊದಲ ಬಾರಿ ಇದು ಪಾಕಿಸ್ತಾನದಲ್ಲಿ ಕಾಮನ್ ಆಗಿಬಿಟ್ಟಿದೆ ಇದು ಅತ್ಯಂತ ಆಘಾತಕಾರಿ ಮತ್ತು ಶೋಚನೀಯ ಘಟನೆ ಇದನ್ನ ಭಾರತ ಕಟು ಶಬ್ದಗಳಲ್ಲಿ ವಿರೋಧಿಸುತ್ತೆ ಅಂತ ಪಾಕ್ ವಿರುದ್ಧ ಭಾರತ ಹರಿಹಾಯ್ದಿದೆ ಅಧಿಕಾರ ಕಳೆದುಕೊಂಡಾಗಿನಿಂದ ಪಾಕ್ ಮಾಜಿ ಪಿ ಇಮ್ರಾನ್ ಖಾನ್ ದಿನಕ್ಕೊಂದು ಹೇಳಿಕೆ ನೀಡಿ ಸುದ್ದಿ ಆಗ್ತಿದ್ದಾರೆ ಈಗ ಅಮೆರಿಕ ವಿರುದ್ಧ ವಾಗ್ದಾಳಿ ಮಾಡಿದ್ದು ಅಮೆರಿಕ ಆಕ್ರಮಣ ಮಾಡದೆ ಪಾಕಿಸ್ತಾನವನ್ನ ಗುಲಾಮ ದೇಶವನ್ನಾಗಿ ಮಾಡಿಕೊಂಡಿದೆ ಅಂತ ಹೇಳಿದ್ದಾರೆ ಅಂದ್ರೆ ಪಾಕಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿಲ್ಲ ಯುದ್ಧ ಮಾಡಿ ಗೆದ್ದು ಆ ಥರ ಅದೇನೂ ಕೂಡ ಮಾಡದೇನೆ ಪಾಕಿಸ್ತಾನವನ್ನ ಅಮೆರಿಕ ತನ್ನ ಗುಲಾಮ ಮಾಡ್ಕೊಂಡಿದೆ ಅಂತ ಇಮ್ರಾನ್ ಖಾನ್ ಹೇಳಿದ್ದಾರೆ ರ್ಯಾಲಿಯೊಂದರಲ್ಲಿ ಮಾತನಾಡಿರೋ ಇಮ್ರಾನ್ ಖಾನ್ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲಾವಲ್ ಬುಟ್ಟೋ ಜರ್ದಾರಿಯನ್ನ ಕೂಡ ತೀವ್ರ ತರಾಟೆಗೆ ತಗೊಂಡಿದ್ದಾರೆ ಬಿಲಾವಲ್ ತಮ್ಮ ಎಲ್ಲ ಸಂಪತ್ತನ್ನ ದೇಶದ ಹೊರಗೆ ಇಟ್ಟಿದ್ದಾರೆ ಅಸಮಾಧಾನ ಆಗೋ ರೀತಿ ನಡ್ಕೊಳ್ಳೋ ಧೈರ್ಯ ಅವರಿಗಿಲ್ಲ ಇಲ್ಲ ಅಂದ್ರೆ ಅವರು ಎಲ್ಲವನ್ನ ಕಳ್ಕೊಳ್ತಾರೆ ಅಮೆರಿಕದ ವಿರುದ್ಧ ಹೋದ್ರೆ ಇವರು ಫಾರಿನಲ್ಲಿ ಇಟ್ಟಿರೋ ಎಲ್ಲ ಆಸ್ತಿಯನ್ನು ಕಳ್ಕೋಬೇಕಾಗುತ್ತೆ ಅದಕ್ಕೆ ಇವರು ಅಮೆರಿಕ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇದೊಂದು ವಿದೇಶಿ ಗುಲಾಮ ಸರ್ಕಾರ ಅಂತ ಟೀಕೆ ಮಾಡಿದ್ದಾರೆ ಇಮ್ರಾನ್ ಖಾನ್ ರಷ್ಯಾ ವಿರುದ್ಧ ಹೋರಾಡಿ ತಮ್ಮ ತಾಯ್ನಾಡನ್ನು ಉಳಿಸಿಕೊಳ್ಳೋಕೆ ನಲ್ಲಿ ಚಿನ್ನ ಗೆದ್ದಿರೋ ಶೂಟರ್ ಕೂಡ ಸೈನ್ಯವನ್ನು ಸೇರಿದ್ದಾರೆ ಇಪ್ಪತ್ತೆರಡು ವರ್ಷದ ಕ್ರಿಸ್ಟಿನಾ ಮೆಟ್ರೆಂಕೋ ಎರಡು ಸಾವಿರದ ಹದಿನಾರರ ಯೂತ್ ಒಲಿಂಪಿಕ್ ಗೇಮ್ಸ್ನಲ್ಲಿ ಬಯತ್ಲಾನ್ ಅಂದರೆ ತೆರೆದ ಮತ್ತು ಹಿಮ ಗುಡ್ಡದ ಮೇಲೆ ಹೋಗ್ತಾ ರೈಫಲ್ನಲ್ಲಿ ಶೂಟಿಂಗ್ ಮಾಡೋ ಗೇಮ್ನಲ್ಲಿ ಚಿನ್ನವನ್ನು ಗೆದ್ದಿದ್ರು ಈ ಬಗ್ಗೆ ಪೋಸ್ಟ್ ಮಾಡಿ ಮಾಹಿತಿ ಹಂಚಿಕೊಂಡಿರೋ ಅವರು ನನಗೆ ಶತ್ರುಗಳ ಯಾವುದೇ ಭಯ ಇಲ್ಲ ಸ್ಪರ್ಧೆ ಅಥವಾ ಸೇನೆ ಯಾವುದೇ ಆದರೂ ಕೂಡ ನಾನು ಕೊನೆವರೆಗೂ ಹೋರಾಡ್ತೀನಿ ಗೆಲುವು ಖಚಿತವಾಗಿ ನಮ್ದೇ ಯುಕ್ರೇನ್ ದೇ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬ್ರಿಟನ್ ಕ್ವೀನ್ ಆಗಿ ರಾಣಿ ಎರಡನೇ ಎಲಿಜಬೆತ್ ಬರೋಬ್ಬರಿ ಎಪ್ಪತ್ತು ವರ್ಷಗಳನ್ನು ಪೂರೈಸಿದ್ದು ಅದರ ನೆನಪುಗಳನ್ನು ಸ್ಮರಿಸುವ ಅಮೃತ ಮಹೋತ್ಸವ ಕಾರ್ಯಕ್ರಮಗಳು ಅರಮನೆಯಲ್ಲಿ ಆರಂಭ ಆಗಿವೆ ಕಾರ್ಯಕ್ರಮವನ್ನ ರಾಯಲ್ ವಿಂಡ್ಸರ್ ಹಾಸ್ ಶೋ ಮೂಲಕ ಆರಂಭಿಸಲಾಗಿದೆ ಹಾಲಿವುಡ್ ನಟರಾದ ಟಾಮ್ ಕ್ರೂಸ್ ಮತ್ತು ಡೇಮ್ ಹೆಲನ್ ಮಿರನ್ ಮತ್ತೊಮ್ಮೆ ಇಂಗ್ಲೆಂಡ್ನ ರಾಣಿಯಾಗಿ ನಟಿಸಿ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ರಂಜಿಸಿದ್ದಾರೆ ಅನಾರೋಗ್ಯಕ್ಕೀಡಾಗಿದ್ದ ಸೌದಿ ಅರೇಬಿಯಾದ ರಾಜ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಕೊಲೋನೋಸ್ಕೋಪಿ ಪರೀಕ್ಷೆಯ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ರಾಯಲ್ ಕೋರ್ಟ್ ಹೇಳಿದೆ ಅಂದರೆ ಅರಮನೆ ಹೇಳಿದೆ ಎಂಬತ್ತಾರು ವರ್ಷ ವಯಸ್ಸಾಗಿದ್ದ ಇವರು ಮೂತ್ರಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಮತ್ತು ಈ ಹಿಂದೆ ಹೃದಯದ ಕೆಲಸವನ್ನ ಸರಾಗವಾಗಿ ಮಾಡೋಕೆ ಬಳಸುವ ಪೇಸ್ ಮೇಕರ್ನ ಬ್ಯಾಟ್ರಿಯನ್ನು ಚೇಂಜ್ ಮಾಡೋಕೆ ಆಸ್ಪತ್ರೆಗೆ ಬಂದಿದ್ರು ಹೀಗೆಯವರು ಜಡ್ಡ ನಗರದ ಕಿಂಗ್ ಫೈಜಲ್ ಸ್ಪೆಷಲಿಸ್ಟ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಬರುವಾಗ ಕೋಲನ್ನು ಬಳಸಿಕೊಂಡು ನಿಧಾನವಾಗಿ ಬರ್ತಾ ಇದ್ದ ವಿಡಿಯೋ ತುಣುಕನ್ನು ಸೌದಿ ಮಾಧ್ಯಮಗಳು ಪ್ರಸಾರ ಮಾಡಿವೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೊದಲ ಚಂದ್ರ ಗ್ರಹಣ ಮುಂಜಾನೆ ಉಂಟಾಗಿದ್ದು ಈ ವೇಳೆ ಚಂದ್ರ ಕೆಂಪು ಬಣ್ಣದಲ್ಲಿ ಕಂಗೊಳಿಸಿದ್ದಾನೆ ಸೂಪರ್ ಮೂನ್ ಅಥವಾ ಬ್ಲಡ್ ಮೂನ್ ಅಂತ ಕರೆಯಲಾಗುವ ಈ ಗ್ರಹಣ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲೂ ಗೋಚರಿಸಿದೆ ಆದರೆ ಭಾರತದಲ್ಲಿ ಮಾತ್ರ ಕಾಣಿಸಿಲ್ಲ ಅಂದ ಹಾಗೆ ಈ ಗ್ರಹಣ ಕಾಲದಲ್ಲಿ ಸೂರ್ಯನ ಬೆಳಕು ಭೂಮಿಯ ಮೂಲಕ ಹಾಯ್ದು ಚಂದ್ರನ ಮೇಲೆ ಬೀಳತ್ತೆ ಹೀಗಾಗಿ ಗ್ರಹದ ನೆರಳು ಬೀಳೋ ಕಾರಣ ಚಂದ್ರನ ಬಣ್ಣ ಗ್ರಹಣ ಕಾಲದಲ್ಲಿ ಚೇಂಜ್ ಆಗುತ್ತೆ ಒಂದು ರೀತಿ ಚಂದ್ರನ ಬಣ್ಣ ಕೆಂಪು ಅಥವಾ ತಾಮ್ರದ ಬಣ್ಣಕ್ಕೆ ತಿರುಗುತ್ತೆ ಈ ಸಂದರ್ಭದಲ್ಲಿ ಏನೋ ಪ್ರಧಾನಿ ನರೇಂದ್ರ ಮೋದಿ ಬುದ್ಧ ಪೂರ್ಣಿಮೆ ಪ್ರಯುಕ್ತ ನೇಪಾಳ ಪ್ರವಾಸ ಕೈಗೊಂಡಿದ್ದಾರೆ ಇದು ಪ್ರಧಾನಿ ಆದ್ಮೇಲೆ ಮೋದಿ ಅವರು ನೇಪಾಳಕ್ಕೆ ನೀಡಿರೋ ಐದನೇ ಭೇಟಿ ನೇಪಾಳದ ಪ್ರೈಮ್ ಮಿನಿಸ್ಟರ್ ದೇವುಬಾ ಮೋದಿಗೆ ಸ್ವಾಗತವನ್ನು ಕೋರಿದ್ದಾರೆ ಏನೋ ಇದೇ ಸಂದರ್ಭದಲ್ಲಿ ಬುದ್ಧನ ಜನ್ಮಸ್ಥಳ ಲುಂಬಿನಿವನಕ್ಕೆ ಭೇಟಿ ನೀಡಿದ್ದು ಭಾರತ ನೇಪಾಳ ನಡುವಿನ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ ಎಂಟನೇ ಮಹಡಿಯಲ್ಲಿ ನೇತಾಡ್ತಿದ್ದ ಪುಟ್ಟ ಮಗುವನ್ನು ಜೋಕನೊಬ್ಬ ರಕ್ಷಿಸಿದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕಜಕಿಸ್ತಾನ್ ರಾಜಧಾನಿ ನೂರ್ ಸುಲ್ತಾನದಲ್ಲಿ ಈ ಘಟನೆಯಾಗಿದೆ ಶೋಂಟಾಕ್ ಬಾವ್ ಸಬಿತ್ ಅನ್ನುವ ವ್ಯಕ್ತಿ ಬರೋಬ್ಬರಿ ಎಂಬತ್ತು ಅಡಿ ಎತ್ತರಕ್ಕೆ ಏರಿ ಮೂರು ವರ್ಷದ ಮಗುವನ್ನು ಕಾಪಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ